ಅಯ್ಯೋ ಶ್ರಾವಣಿ ಎಂಬರೆ ಅಲ್ಲ 100 ಕಿತ ನಾ ಏನು ಮಾಡ್ಲಿ ನಾ ಏನು ಮಾಡ್ಲಿ ಅನ್ನೋ ಪ್ರಶ್ನೆನೆ ಕೇಳ್ತಾ ಇದ್ರೆ ಸಂದಾಗಿರ್ತದ ಜಗದೀಶ್ ಅಪ್ಪೋರ್ ಹೇಳೋದ್ ಮ್ಯಾಕು ನೀವು ಹಿಂಗೇನಾ ಹಾಗಲ್ಲ ಕಣೆ ಚಂದ್ರಿ ಬಾವ ಹೇಳ್ದಂಗೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಾ ಅಂತ ಎಂಟುವಾಗ್ಲೂ ಸರ್ ಹೋಯ್ತದೆ ಆದ್ರೆ ಆ ಶ್ರೀ ನನ್ನ ಮಾತು ಕೇಳ್ಬೇಕಲ್ಲ ಅಯ್ಯೋ ಕೇಳಂಗ್ ನೀವು ಮಾಡಿ ಶ್ರೀನ ಮದುವೆ ಮಾಡ್ಕೊಂಡು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಮ್ಮಪ್ಪ ನನಗೆ ಗಿಣಿಗೆ ಹೇಳ್ದಂಗೆ ಹೇಳಿದ್ರು ಈ ಶ್ರೀನ್ ಯಾಕೆ ಮದುವೆ ಆಗ್ತೀಯಾ ಅವನ ಹತ್ರ ಏನಿದೆ ಅಂತ ಆದರೆ ನಾನು ಅವ್ರ ಮಾತೇ ಕೇಳಲಿಲ್ಲ ಥೂ ನಾನು ಎಂಥವನ್ನ ಮದುವೆ ಆಗ್ಬಿಟ್ಟೆ ಪಾಪ ಅಲ್ಲ ಈಗ ಯೋಚನೆ ಮಾಡಿದ್ರೆ ಏನು ಪ್ರಯೋಜನಕ್ಕೆ ಬರ್ತದೆ ಪುಟ್ ಬುಡಿ ಹ್ಞೂ ಅದು ನಿಜ ಅನು ಚಂದ್ರಿ ಜೀವನ ಪೂರ್ತಿ ನಾನು ಆ ಶ್ರೀ ಜೊತೆನೇ ಇರಬೇಕಲ್ವೇ ಎಲ್ಲ ನನ್ನ ಕರ್ಮ ಇಷ್ಟು ಸಾಲದು ಅಂತ ಗಂಡ ಹೆಂಡ್ರನ್ನ ಬೇರೆ ಮಾಡ್ಬೇಕು ಅಂತಾನೆ ಬಂದ್ಬಿಟ್ಟವಳೆ ಆ ಮನೆ ಆಳಿ ಮಲ್ಲಿ ಹ್ಮ್ ಆ ಗತಿಗೆಟ್ಟವಳ ತಾಳಕ್ಕೆ ಈ ಶ್ರೀನು ಕುಣಿತಾನೆ ಅಲ್ಲ ಕಣೆ ಚಂದ್ರಿ ಅವಳಂತೂ ಕೂಲಿ ಮಾಡೋ ವಂಶಕ್ಕೆ ಸೇರ್ದವಳು ಇವನ್ಗೇನೆ ಬಂದಿದೆ ದಾಡಿ ಅಯ್ಯೋ ಶ್ರಾವಣಿ ಅಮ್ಮರೆ ಇದ್ದದನ್ನ ಅನುಭವಿಸಕ್ಕೆ ಮನ್ಸನ್ಗೆ ಯೋಗ ಬೇಕಲ್ವಾ ಹ್ಮ್ ನೀನೇನೇ ಹೇಳು ಚಂದ್ರಿ ಇರೋ ಅಷ್ಟು ದಿನ ಉಂಡು ತಿಂದು ಉಟ್ಟು ತೊಟ್ಟು ಸುಖವಾಗಿರಬೇಕು ಈ ಶ್ರೀ ಇರಲಿಲ್ವಲ್ಲ ಅಷ್ಟು ದಿನ ನಾನು ಆರಾಮಾಗಿ ಓಡಾಡ್ಕೊಂಡು ಬಣ್ಣ ಬಣ್ಣದ ಸೀರೆ ಹಾಕೊಂಡು ನೆಮ್ಮದಿಯಾಗಿದ್ನಪ್ಪ ಬಂದು ಅನ್ಸ್ಬಿಟ್ಟಿದೆ ಜೊತೆಗೆ ಆ ಮಲ್ಲಿ ಬೇರೆ ಬಾಲ ಕಟ್ಕೊಂಡ್ ಬಂದಿದ್ದಾನೆ ಓ ಪಾಪ ನಿಮ್ಮ ನೋಡಿದ್ರೆ ಸಾನೆ ಹೊಟ್ಟೆ ಊರಿರ್ತದೆ ನನಗೆ ಓ ಇರ್ಲಿ ಬಿಡಿ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಡಿ ಜಗದೀಶಪ್ಪ ಹೇಳಿದ್ರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ ಒಳ್ಳೇದಾಯ್ತದೆ ಸಾನೆ ಕೆಲಸ ಅದೇ ನಪ್ಪತ್ತೀನಿ ಶ್ರೀ ನಾನು ನಿನ್ನ ಬಯಸಿ ಬಯಸಿ ಮದುವೆ ಆಗಿರೋಳು ನಾನು ನಿನ್ನ ಎಷ್ಟಿಷ್ಟಪಡ್ತೀನಿ ಗೊತ್ತಾ ಇದೆಲ್ಲ ನಿಮ್ಗೆ ಎಲ್ಲ ಅರ್ಥ ಆಗತ್ತೆ ಶ್ರೀನ ಮದುವೆ ಮಾಡಿಕೊಂಡು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಮ್ಮಪ್ಪ ನನಗೆ ಗಿಣಿಗೆ ಹೇಳ್ದಂಗೆ ಹೇಳಿದ್ರು ಈ ಶ್ರೀನ್ ಯಾಕೆ ಮದುವೆ ಆಗ್ತೀಯಾ ಅವನ ಹತ್ರ ಏನಿದೆ ಅಂತ ಆದರೆ ನಾನು ಅವ್ರ ಮಾತೇ ಕೇಳಲಿಲ್ಲ ನಂಗೆ ಗೊತ್ತು ಶ್ರೀ ನೀನು ಮಲ್ಲಿ ಹೀಗಿರೋದು ದೊಡ್ಡೋರ್ಗೋಸ್ಕರ ಅಂತ ಪಾಪ ನಿಮ್ಮಿಬ್ರಿಗೂ ಎಷ್ಟು ಕಷ್ಟ ಅಲ್ವಾ ಆ ಮಲ್ಲಿನ ನೋಡಿದ್ರೆ ಅಯ್ಯೋ ಅನ್ಸತ್ತೆ ಆ ಗತಿಗೆಟ್ಟವಳ ತಾಳಕ್ಕೆ ಈ ಶ್ರೀನೂ ಕುಣಿತಾನೆ ಅಲ್ಲ ಕಣೆ ಚಂದ್ರಿ ಅವಳಂತೂ ಕೂಲಿ ಮಾಡೋ ವಂಶಕ್ಕೆ ಸೇರ್ದವಳು ಇವನ್ಗೇನೆ ಬಂದಿದೆ ದಾಡಿ ಶ್ರೀ ನೀನು ಇಲ್ಲ ಅಂತ ಎಷ್ಟು ಬೇಜಾರಾಗ್ತಾ ಇತ್ತು ಗೊತ್ತಾ ನೀನು ಯಾವಾಗ ಬರ್ತೀಯೋ ಅಂತ ನಿಂದಾರಿನೇ ಕಾಯ್ತಾ ಇದ್ದೆ ಈ ಶ್ರೀ ಇರ್ಲಿಲ್ವಲ್ಲ ಅಷ್ಟು ದಿನ ನಾನು ಆರಾಮಾಗಿ ಓಡಾಡ್ಕೊಂಡು ಬಣ್ಣ ಬಣ್ಣದ ಸೀರೆ ಹಾಕೊಂಡು ನೆಮ್ಮದಿಯಾಗಿದ್ನಪ್ಪ ನೀನು ಇಲ್ಲ ಅಂತ ನಂಗೆ ಊಟ ತಿಂಡಿ ಕೂಡ ಸೇರ್ತಾ ಇರಲಿಲ್ಲ ಗೊತ್ತಾ ಶ್ರೀ ಬಾ ಶ್ರೀ ಕೂತ್ಕೋ ಕೂತ್ಕೋ ಹ್ಞೂ ನೋಡು ಆಗಿದ್ದೆಲ್ಲ ಆಗೋಯ್ತು ಈಗ ನಿನಗೆ ಗೊತ್ತಾಗಿರ್ಬೇಕಲ್ಲ ಸಿಟಿ ಜೀವನ ಎಷ್ಟು ಕಷ್ಟ ಅಂತ ಶ್ರೀ ದುಡ್ಡಿಲ್ಲಾದ್ರೆ ಏನು ಮಾಡೋಕ್ಕಾಗಲ್ಲ ಶ್ರೀ ಈಗ ನಿನ್ನ ತಲೆಯಲ್ಲಿ ಸಿಟಿಲಿ ಒಂದು ಪುಟ್ಟ ಮನೆ ಮಾಡೋದು ಅಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗೋದು ಅದೆಲ್ಲ ನಿನ್ನ ತಲೆಯಲ್ಲಿ ಇಲ್ಲ ತಾನೇ ಅದಕ್ಕೆ ಶ್ರೀ ನಾ ಹೇಳೋದು ಸುಮ್ಮ ಸುಮ್ಮನೆ ಯಾಕೆ ಕಷ್ಟಪಡಬೇಕು ಈಗಲಾದರೂ ನಿಂಗೆ ಅರ್ಥ ಆಯ್ತಾ ಈಗ ಅರ್ಥ ಆಗ್ತಿದೆ ಶ್ರೀ